ಮುಂಬೈನಲ್ಲಿ ಸಂಜೆ ಅತೃಪ್ತ ಶಾಸಕರು ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ಅಲ್ಲಿ ತಮ್ಮ ಅಂತಿಮ ನಿಲುವನ್ನ ಅವರು ಹೇಳ್ತಾರೆ ಸುದ್ದಿಗೋಷ್ಠಿಯಲ್ಲಿ. ಅದಾದ ನಂತರ ಸರ್ಕಾರ ಭವಿಷ್ಯ ಅವರ ಸುದ್ದಿಗೋಷ್ಠಿ ಮೇಲೆ ನಿಂತಿದೆ ಅಂತಾನೆ ಹೇಳ್ಬೋದು. ಸಂಜೆ ಅಷ್ಟೊತ್ತಿಗೆ ಇನ್ನಷ್ಟು ರಾಜಕೀಯ ಬೆಳವಣಿಗೆಗಳು ಆಗಲಿದೆ. ಇತ್ತ ಬೆಂಗಳೂರಿನಲ್ಲಿ ಬಿಜೆಪಿಯವರು ರಾಜ್ಯಪಾಲರನ್ನ ಭೇಟಿ ಮಾಡೋದಕ್ಕೆ ಈಗಾಗಲೇ ಸಮಯವನ್ನು ಕೂಡ ಕೇಳಿದ್ದಾರೆ. ಇನ್ನೊಂದು ಕಡೆ ರಾಜ್ಯಪಾಲರು ಕೂಡ ಮ್ಯಾಜಿಕ್ ನಂಬರ್ ಅನ್ನು ಪ್ರೂವ್ ಮಾಡೋದಕ್ಕೆ ಒಂದು ಆದೇಶವನ್ನು ಕೂಡ ನೀಡಬಹುದು. ಸೊ ಹೀಗಾಗಿ ಸಾಕಷ್ಟು ಸಮಯ ಕಮ್ಮಿ ಇದೆ ಮೈತ್ರಿ ಸರ್ಕಾರಕ್ಕೆ. ಸೊ ಹೀಗಾಗಿ ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಈಗ ಕುಮಾರಸ್ವಾಮಿಯವರು ಕೂಡ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ. ಶಾಸಕಾಂಗ ಸಭೆ ಬಳಿಕ ಈಗ ರಾಜ್ಯಪಾಲರನ್ನ ಭೇಟಿ ಮಾಡೋದಕ್ಕೆ ಬಿಜೆಪಿ ನಿಯೋಗ ಈಗಾಗಲೇ ಡಿಸೈಡ್ ಮಾಡಿದೆ. ಇನ್ನೊಂದು ಕಡೆ ಕುಮಾರಸ್ವಾಮಿಯವರು ಕೂಡ ಇನ್ನಷ್ಟು ಏನಾದರೂ ಒಂದು ಕೊನೆ ಮೂಮೆಂಟ್ ತನಕ ವಾಪಸ್ ಆಗಬಹುದು ಶಾಸಕರು ಅನ್ನೋ ನಂಬಿಕೆಯಲ್ಲೇ ಇದ್ದಾರೆ. ಸೊ ಲೆಟ್ಸ್ ಸೀ ಏನಾಗುತ್ತೆ ಅಂತ. ಕಾರ್ಯದರ್ಶಿಗಳ ಕೇಳಿದಾಗ ಅವುಗಳಿಗೆ ಸ್ವೀಕೃತಿ ಕೊಡಿ, ನಾನು ಬಂದ ಮೇಲೆ ಮುಂದಿನ ಕ್ರಮದ ಯೋಚನೆ ಮಾಡೋಣ ಅಂತ ಹೇಳಿದ್ದೇನೆ. 7ನೇ ತಾರೀಕು ಭಾನುವಾರ 8 ಒಂದು ದಿವಸ ನಾನು ಇರಲಿಲ್ಲ, ಇರೋದಿಲ್ಲ ಅಂತ ಮೊದಲೇ ಹೇಳಿದ್ದೆ. 9ನೇ ತಾರೀಕು ಇವತ್ತು ಆಫೀಸಿಗೆ ಬಂದಿದ್ದೀನಿ. ಆ 13 ರೆಸಿಗ್ನೇಷನ್ಸ್ ST ಸೋಮಶೇಖರ್, ಅಡಗೂರು ಹೆಚ್ ವಿಶ್ವನಾಥ್, ಮುನಿರತ್ನ, BA ಬಸವರಾಜ್, ಪ್ರತಾಪ್ ಗೌಡ ಪಾಟೀಲ್, BC ಪಾಟೀಲ್, ರಮೇಶ್ ಜಾರಕಿಹೊಳಿ, ಅರಬೈಲ್ ಶಿವರಾಮ್ ಹೆಬ್ಬಾರ್, ಮಹೇಶ್ ಈರನಗೌಡ ಕುಮಠಳ್ಳಿ, ಗೋಪಾಲಯ್ಯ ನಾರಾಯಣಗೌಡ, ಮತ್ತಿನ್ಯಾರಮ್ಮ ರಾಮಲಿಂಗಾರೆಡ್ಡಿ, ಆನಂದ್ ಸಿಂಗ್. ಆನಂದ್ ಸಿಂಗ್ ಅವರು ನನಗೆ ಅಲ್ಲಿಯಾಗಿ ಕೊಟ್ಟಿದ್ರಲ್ವ, 6ನೇ ತಾರೀಕು ಬೆಳಗ್ಗೆ ಕೊಟ್ಟು 6ನೇ ತಾರೀಕು ಬೆಳಗ್ಗೆ ನನಗೆ ನನ್ನ ಮನೆ ಒಳಗೆ ಬಂದು ಕೊಟ್ಟಿದ್ರು. ಇವತ್ತು ರೋಷನ್ ಬೇಗ್ ಅವರು ಬಂದು ತಮ್ಮ ಪತ್ರವನ್ನು ಕೊಟ್ಟು ಹೋಗಿದ್ದಾರೆ. ಈ 14 ರಾಜೀನಾಮೆ ಪತ್ರಗಳಲ್ಲಿ 5 ರಾಜೀನಾಮೆ ಪತ್ರಗಳನ್ನು ಹೊರತುಪಡಿಸಿ ಆನಂದ್ ಸಿಂಗ್, ನಾರಾಯಣಗೌಡ, ಪ್ರತಾಪ್ ಗೌಡ ಪಾಟೀಲ್, ಗೋಪಾಲಯ್ಯ, ರಾಮಲಿಂಗಾರೆಡ್ಡಿ ಇವರದು ನಮ್ಮ ನಿಯಮಾವಳಿಗಳು ಏನಿದ್ದಾವೆ, ಫಾರ್ಮ್ಯಾಟ್ ಏನಿದೆ ಅದರಲ್ಲಿ ಕೊಟ್ಟಿದ್ದಾರೆ. ಉಳಿದ ರಾಜೀನಾಮೆ ಪತ್ರಗಳು ಕ್ರಮಬದ್ದವಾಗಿಲ್ಲದೆ ಇರುವ ಕಾರಣ ಅವರಿಗೆ ನಮ್ಮ ಆಫೀಸಿಂದ ತಿಳುವಳಿಕೆ ಕೊಟ್ಟಿದ್ದೇವೆ. ನೀವು ಸಲ್ಲಿಸಿರ್ತಕ್ಕಂಥ ಪತ್ರಗಳು ಕ್ರಮಬದ್ದವಾಗಿಲ್ಲ, ಇಚ್ಛೆ ಪಟ್ಟಲ್ಲಿ ಸರಿಯಾದ ರೀತಿಯಲ್ಲಿ ಕಳುಹಿಸಿಕೊಡಿ ಅಂತ ಹೇಳಿದ್ದೇವೆ. ಈ 5 ಜನ ಯಾರಿದ್ದಾರೆ ಇವರಿಗೆ 12ನೇ ತಾರೀಕು ಇವತ್ತು 9 10 11 2 ದಿವಸ ಗ್ಯಾಪ್ ಕೊಟ್ಟಿದ್ದು ನಮ್ಮ ಕಮ್ಯುನಿಕೇಶನ್ ಆದ್ರೆ ಅವರಿಗೆ ಸೇರಬೇಕಲ್ವಾ, ಸೇರಿ ಅವರು ರೆಡಿಯಾಗಿ ಬರಬೇಕಲ್ವಾ. 12ನೇ ತಾರೀಕು ಅಸೆಂಬ್ಲಿ ಅಧಿವೇಶನ ಇದ್ರೂ ಕೂಡ 12ನೇ ತಾರೀಕು 3 ಗಂಟೆಗೆ ಆನಂದ್ ಸಿಂಗ್ ಅವರಿಗೆ ಮತ್ತೆ ಯಾರಿಗಮ್ಮ ನಾರಾಯಣಗೌಡ ಅವರಿಬ್ಬರಿಗೆ 12ನೇ ತಾರೀಕು 3 ಗಂಟೆಗೊಬ್ಬರಿಗೆ 4 ಗಂಟೆಗೊಬ್ಬರಿಗೆ ಪರ್ಸನಲ್ ಹಿಯರಿಂಗ್ಗೆ ಕರೆದಿದ್ದೇನೆ. ಮತ್ತೆ 13 14 ರಜಾ ಆಗುತ್ತೆ, ವರ್ಕಿಂಗ್ ಡೇಸ್ ಅಲ್ಲ, 12 ಮುಗಿದೋದ್ರೆ 15ನೇ ತಾರೀಕು ಪುನಃ ಹೌದು ಇಬ್ರು ಬಾಕಿ ಇರ್ತಾರೆ, ಇನ್ನೊಬ್ರು ಇರ್ತಾರೆ. ಪ್ರತಾಪ್ ಗೌಡರು 12ನೇ ತಾರೀಕೆ ಕರೆದಿದ್ದರು. 15ನೇ ತಾರೀಕು ಗೋಪಾಲಯ್ಯ ಮತ್ತೆ ರಾಮಲಿಂಗಾರೆಡ್ಡಿ ಕರೆದಿದ್ದೀನಿ. 8 ದಿವಸದಲ್ಲಿ ಮಾಡ್ತೀರಿ, ಅರ್ಜೆಂಟ್ ಆಗಿ ಮಾಡ್ತೀರಾ? ಇನ್ನು ಅರ್ಜೆಂಟ್ ಅಂದ್ರೆ ಇನ್ನು ಹೇಗೆ, ನೆನ್ನೆ ಮಾಡ್ಬಿಡ್ಬೇಕಾಯ್ತು ರಾಜೀನಾಮೆ ಬರ್ದೇನೆ. ಸೊ ಐ ಆಮ್ ನಾಟ್ ಲೂಸಿಂಗ್ ಎನಿ ಟೈಮ್. ಪ್ರತಿಯೊಂದು ಕೂಡ ಪಾರದರ್ಶಕವಾಗಿರಬೇಕು, ಜನರಿಗೆ ಎಲ್ಲವೂ ಅರ್ಥ ಆಗಬೇಕು. ನಾನು 1-2 ದಿವಸ ಟೈಮ್ ಕೊಡ್ತಕ್ಕಂಥದ್ದು ನಿರ್ಬಂಧ ಇದ್ದೇ ಇದೆ. ಇದು ಸೋ ಫಾರ್ ಆಸ್ ದಿ ರೆಸಿಗ್ನೇಷನ್ ಲೆಟರ್ಸ್ ಆರ್ ಕನ್ಸರ್ನ್ಡ್. ಇದಾದ ಮೇಲೆ ನಮಗೆ ಸಾರ್ವಜನಿಕರಿಂದ ಕೆಲವು ದೂರುಗಳು ಈಗಾಗಲೇ ನಮ್ಮ ಕಚೇರಿಗೆ ಬಂದಿದೆ. ಅವರಿಗೆಲ್ಲರಿಗೂ ಕೂಡ ಸುಮಾರು 6 ದೂರುಗಳು ಬಂದಿದ್ದಾವೆ. ಕೆಲವರು ನಾವು ಬಡವರು, ಬೀದಿ ವ್ಯಾಪಾರಿಗಳು, ಕಾರ್ಮಿಕರು, ನಾವು ದುಡಿದು GST ತುಂಬುತ್ತೇವೆ, ಚುನಾವಣೆ ಆದರೆ ನಮ್ಮ ಹಣ ಖರ್ಚಾಗುತ್ತೆ, ಯಾವ ಪುರುಷಾರ್ಥಕ್ಕಾಗಿ ಇವರು ರಾಜೀನಾಮೆ ಕೊಡ್ತಾ ಇದ್ದಾರೆ, ಇವರು ಖುಷಿ ಬಂದಂಗೆ ಚುನಾಯಿತರಾದವರು ರಾಜೀನಾಮೆ ಕೊಟ್ಟು ಮತ್ತೆ ಇವರೇ ಚುನಾವಣೆಗೆ ನಿಂತು ಬಂದು 2-2 ಚುನಾವಣೆ ಆದರೆ ಖರ್ಚು ನಮಗೆ ಅನುಕೂಲ, ಇವರಿಗ ಇದು ನ್ಯಾಯನ ಮಾಡಬೇಡಿ ಅಂತ ಕೆಲವರು ಹೇಳಿದ್ದಾರೆ. ಕೆಲವರು ಬರಗಾಲ ಇದೆ, ಭೀಕರ ಸ್ಥಿತಿ ಇದೆ, ನಾವು ರೈತರು ಕಂಗಾಲಾಗಿದ್ದೇವೆ, ನಮ್ಮ ವಿಚಾರ ಯಾರು ಮಾತಾಡ್ತಾ ಇಲ್ಲ. ಓಕೆ, ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಮಾಜಿ ಸ್ಪೀಕರ್ ಬೋಪಯ್ಯ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ.
ಸರ್, ಈಗ 14 ಜನ ಶಾಸಕರಿಂದ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ, ಆದರೆ 2 ಶಾಸಕರದ್ದು ಮಾತ್ರ ಕ್ರಮಬದ್ಧವಾಗಿದೆ, ಇನ್ನು ಉಳಿದ ಕ್ರಮಬದ್ಧವಾಗಿಲ್ಲ ಅಂತ ಸ್ಪೀಕರ್ ರಮೇಶ್ ಕುಮಾರ್ ಅವರು ಹೇಳಿದ್ದಾರೆ. ಸೊ ಅವ್ರ ಮುಂದೆ ಏನ್ ಮಾಡಬಹುದು ಸರ್, ಮತ್ತೊಮ್ಮೆ ಬಂದು ರಾಜೀನಾಮೆಯನ್ನ ನೀಡಬಹುದಾ? ಏನ್ ಕೊಡಬಹುದು, ಸ್ಪೀಕರ್ ಕ್ರಮಬದ್ಧ ಇದ್ದ ಮೇಲೆ ಅಕ್ಸೆಪ್ಟ್ ಮಾಡಬೇಕಲ್ಲ ರೂಲ್ ಪ್ರಕಾರ. ಅಕ್ಸೆಪ್ಟ್ ಮಾಡಿಲ್ಲ ಕೆಲವೊಂದಷ್ಟು ರಾಜೀನಾಮೆಯನ್ನ ಮಾಡ್ಲೇಬೇಕಲ್ಲ. ಮಾಡದವ್ರದ್ದು ಈಗ ನನ್ ಗೊತ್ತಿಲ್ಲ. ರೋಷನ್ ಬೇಗ ಇವತ್ತು ಬೆಳಿಗ್ಗೆ ಹೋಗಿ ಇನ್ ಪರ್ಸನ್ ಕೊಟ್ಟಿದ್ದಾರೆ, ಅಲ್ಲಿ ಏನು ಕೇಳಲಿಕ್ಕೆ ಏನೂ ಇಲ್ಲ. ಅಕ್ಸೆಪ್ಟ್ ಮಾಡಬೇಕು, ಮಾಡಲಿಲ್ಲ. ಸ್ವಲ್ಪ ಚಿಂತೆ ನಾವು ಯೋಚನೆ ಮಾಡಬೇಕು ಅಷ್ಟೇ. ಅದಾಗಿಲ್ಲ ಅಂತ ಹೇಳಿದ್ದಾರೆ, ಇರ್ಬೋದು, ನನ್ ಗೊತ್ತು. ನಾನು ಅದನ್ನ ಅದ್ರ ಬಗ್ಗೆ ಕಮೆಂಟ್ ಮಾಡಲ್ಲ. ಯಾರ್ದು ಅಲ್ಲ ಸರ್, ನಿನ್ನೆವರೆಗೂ ಸ್ಪೀಕರ್ ಮೇಲೆ ಡಿಪೆಂಡ್ ಆಗಿದೆ, ಎಲ್ಲವೂ ಸ್ಪೀಕರ್ ಮೇಲೆ ಡಿಪೆಂಡ್ ಆಗಿದೆ ಅಂತ ನಿನ್ನೆ ಮೈತ್ರಿ ಸರ್ಕಾರ ಹೇಳ್ತಾ ಬಂತು. ಸೊ ಏನಿರಬಹುದು ಅಂತದ್ದು, ಏನಾದರೂ ಒಂದಷ್ಟು ರಾಜೀನಾಮೆಯನ್ನು ಕೊಟ್ಟಾಗಿದೆ ಅವ್ರಿಗೆ, ದೇರ್ ಇಸ್ ನೋ ಅದರ್ ಆಪ್ಷನ್, ಅವ್ರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕಾಗತ್ತೆ ಅಲ್ವಾ ಸರ್? ಈ ಹಂತದಲ್ಲಿ ನಾನು ಒಬ್ಬ ಸಭಾಧ್ಯಕ್ಷರ ಬಗ್ಗೆ ನಾನು ಯಾವುದೇ ಕಮೆಂಟ್ಸ್ ಮಾಡಲ್ಲ. ನಾನು ಸ್ಪೀಕರ್ ಆಗಿರೋದು, ಅವ್ರಿಗೇನೋ ತೀರ್ಮಾನ ಕೊಟ್ಟಿದ್ದಾರೆ, ಅದು ಪಬ್ಲಿಕ್ ಆಗಿ ನಾನು ಇಡ್ತಾ ಇದ್ದೇನೆ, ಅದನ್ನ ನೋಡಿ ಆದ್ಮೇಲೆ ಐ ಕ್ಯಾನ್ ಅಟ್ ದಿಸ್ ಸ್ಟೇಜ್ ನಾನು ಏನು ಹೇಳಲ್ಲ. ಆದ್ರೆ ಒಂದು ಹೇಳ್ತೀನಿ, ಯಾರ್ದು ಕ್ರಮಬದ್ಧವಾಗಿದ್ದಾರೆ ಅವ್ರನ್ನ ತಕ್ಷಣ ಅಂಗೀಕಾರ ಮಾಡ್ಬಿಟ್ಟು ಹೇಳಿದ್ರೆ ಅವರ ಮಾತಲ್ಲಿ ಅರ್ಥ ಇತ್ತು ಅಷ್ಟೇ, ಅದಕ್ಕಿಂತ ಹೆಚ್ಚು ನಾನು ಹೇಳಲ್ಲ. ಅಲ್ಲ, ಒಂದು 3-4 ಜನದ ಕ್ರಮಬದ್ಧವಾಗಿದೆ, ಅವ್ರದನ್ನ ಅಕ್ಸೆಪ್ಟ್ ಮಾಡಿದ್ದಾರೆ ಸ್ಪೀಕರ್ ಅವರು. ಅಲ್ಲ, ಅವ್ರಿಗೆ ಏನೋ ಡೇಟ್ ಕೊಟ್ಟಿದಾರಂತಲ್ಲ, ಅವ್ರಿಗೆ ಜುಲೈ 12th ಕೆನಾಟ್ ಗಿವ್. ಸರ್, ಈಗ ಕ್ರಮ ಬದ್ಧವಾಗಿದೆ ಅಥವಾ ಕ್ರಮ ಬದ್ಧವಾಗಿಲ್ಲ ಅನ್ನೋದನ್ನ ಯಾವ ರೀತಿ ಡಿಸೈಡ್ ಮಾಡ್ತಾರೆ ಸರ್? ಅದು ಅವರಿಗೆ ಬಿಟ್ಟದ್ದು. ಅವರು ಈಗ ರಾಜೀನಾಮೆ ನಾನು ನೋಡ್ಲಿಲ್ಲ, ನನಗೆ ಗೊತ್ತು ಇಲ್ಲ, ನಾನು ನೋಡದೆ ನಾನೇ ಹೇಳಿ. ಅಲ್ಲ, ಈ ಹಿಂದೆ ಇವಾಗ ಕ್ರಮ ಬದ್ಧವಾಗಿದೆ ಕ್ರಮ ಬದ್ಧವಾಗಿಲ್ಲ ಅಂತ ಹೇಳ್ತಾರಲ್ವಾ, ಸೊ ಅದು ಏನೆಲ್ಲ ಪ್ರೊಸೆಸ್ ಇರುತ್ತೆ? ಪ್ರಾವಿಷನ್ ಇದೆ, ಅವ್ರು ಏನಂದ್ರೆ ಇನ್ ಪರ್ಸನ್ ಅವ್ರ ಓನ್ ಹ್ಯಾಂಡ್ ರೈಟಿಂಗ್ ಅಲ್ಲಿ ಕೊಡಬೇಕು. ಮತ್ತೆ ಸ್ಪೀಕರ್ಗೆ ಏನಾದ್ರೂ ಅದರಲ್ಲಿ ಬ್ಯಾಡದ್ದು ಬರ್ದಿದ್ರೆ ಅದನ್ನ ಅವರೇ ತೆಗೆದುಹಾಕಬಹುದು, ಅಕ್ಸೆಪ್ಟ್ ಮಾಡಬಹುದು. ಹಾಗೆಲ್ಲ ಇದೆ, ಯಾಕೆ ಕ್ರಮಬದ್ಧವಾಗಿಲ್ಲ ಅಂತ ಹೇಳ್ತಾರೆ ನನ್ಗೆ ಗೊತ್ತಿಲ್ಲ. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್, T5 ಜೊತೆ ಮಾತನಾಡಿದಕ್ಕೆ. ಅಲ್ಲಿರ್ತಕ್ಕಂಥವ್ರು ರಾಜೀನಾಮೆ ನಾ ಮಾಡೋದು ಏನು ಇಲ್ಲ, ರಾಜ್ಯಪಾಲರು ಪಾಪ ಅದನ್ನ ನನಗ್ಯಾಕೆ ಕಳಿಸಿದ್ರು ನನಗೆ ಗೊತ್ತಿಲ್ಲ, ನಂದೇನು ಇಲ್ಲ ಇದರಲ್ಲಿ ಪಾತ್ರ ಅಂತ ಹೇಳಿದ್ರಿ. ಮತ್ತೆ ಮುಂದುವರೆದು ಅವರು ಪತ್ರದಲ್ಲಿ ಹೇಳಿದ್ದಾರೆ, ಇನ್ನು ಮುಂದಕ್ಕೆ ನಾವು BJPಗೆ ಸಪೋರ್ಟ್ ಮಾಡ್ತೀವಿ. ಅದು ಅವ್ರ ನಿರ್ಣಯ, ಸದನದಲ್ಲಿ ಬಂದಾಗ ಅವ್ರು ಯಾವ ಪಕ್ಷಕ್ಕೆ ಮಾಡ್ಕೋಬೇಕು ಅಂತಕ್ಕಂಥದ್ದು ಅವ್ರಿಗೆ ಬಿಟ್ಟಿರ್ತಕ್ಕಂಥ ಅವ್ರ ಇಂಡಿಪೆಂಡೆಂಟ್ ಮೆಂಬರ್. ಇದು ಇಷ್ಟು ವಿಚಾರವನ್ನ ಎಲ್ಲವನ್ನೂ ಕೂಡ ನಿಮ್ಮ ಎದುರಿಗೆ ನಾನು ಏನು ಶಂಕರ್ ಅವರು ಇಂಡಿಪೆಂಡೆಂಟ್ ಮೆಂಬರ್ ಆಗಿದ್ರು, ಆಮೇಲೆ ಅದ್ಯಾವುದೋ ಪಾರ್ಟಿ ಮರ್ಜ್ ಮಾಡಿಕೊಡ್ತಾರೆ, ಅದಕ್ಕೊಂದು ಪತ್ರ ಬರೀತಾರೆ, ಆ ಪಾರ್ಟಿಗೆ ಬಂದು ನಮ್ಮಲ್ಲಿ ಮರ್ಜಿ ಆಗಿದೆ, ಅವರಿಗೆ ನಮ್ಮ ಕಾಂಗ್ರೆಸ್ ಅವರು ನೀವು ಅವ್ರನ್ನ ಆಯ್ತಪ್ಪ ನಮ್ದೇನ ಆಕ್ಷೇಪಣೆ ಇಲ್ಲ, ನೀವು ರೂಲ್ಸ್ ಪ್ರಕಾರ ಮರ್ಜರ್ ಆಗಿದ್ರೆ ನಮ್ಗೇನು ಅಂತ ಹೇಳಿ ಹೇಳಿದೀವಿ. ಅವರು ಕೂಡ ಈಗ ಮತ್ತೆ ಭಾರತೀಯ ಜನತಾ ಪಕ್ಷಕ್ಕೆ ಹೋಗ್ತೀವಿ ಅಂತ ಹೇಳಿದ್ದಾರೆ. ಅವ್ರ ಖುಷಿ, ನಾವೇನು ಬೇಡ ಅಂತ ಹೇಳಿದಿಲ್ಲ. ಇಷ್ಟು ಕರೆಸ್ಪಾಂಡೆನ್ಸ್ ಬೆಳಗ್ಗೆಯಿಂದ ನಾನು ಇಲ್ಲಿ ಕೂತ ಮೇಲೆ ಆಗಿರ್ತಕ್ಕಂಥದ್ದು, ಶಾಸಕಾಂಗ ಪಕ್ಷದ ಸಭೆ ಇದ್ದುದರಿಂದ ಆ ಸಭೆಯ ಓಕೆ. ಎಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳಿ. ಎಸ್ ಶಿವಕುಮಾರ್, ಇವತ್ತು ಸಂಜೆ BJP ನಿಯೋಗ ಹೋಗಿ ರಾಜ್ಯಪಾಲರನ್ನ ಭೇಟಿ ಮಾಡ್ತಾರೆ, ಸೊ ಮುಂದಿನ ನಡೆ ಏನಾಗಿರಬಹುದು ರಾಜ್ಯಪಾಲರು? ಮತ್ತೆ ಇನ್ನೊಂದು ಕಡೆ ಮೈತ್ರಿ ಸರ್ಕಾರಕ್ಕೂ ಒಂದು ರೀತಿ ಇನ್ನೂ ಕಷ್ಟ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು, ಯಾಕಂದ್ರೆ ಮ್ಯಾಜಿಕ್ ನಂಬರ್ ಅನ್ನ ಅಪ್ರೂವ್ ಮಾಡೋದಕ್ಕೆ ಅವರಿಗೆ ಅವರ ಕ್ಯಾಬಿನೆಟ್ ಅಲ್ಲಿ NFF ಶಾಸಕರು ಇಲ್ಲ. ಸೊ ಮುಂದೆ ಏನಾಗಬಹುದು? ದಿವ್ಯಾ, ಈಗಾಗಲೇ ಕಾಂಗ್ರೆಸ್ ನಾಯಕರು ಕೂಡ ಬೆಳಿಗ್ಗೆ CLP ಸಭೆಯ ಬಳಿಕ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಸರ್ಕಾರವನ್ನ ಉಳಿಸಿಕೊಳ್ಳುವಂತ ಒಂದು ಪ್ರಯತ್ನವನ್ನ ಆದಷ್ಟು ಮಾಡೋಣ. ಕೈ ಮೀರಿ ಹೋದಾಗ ಸರ್ಕಾರವನ್ನ ಉಳಿಸಿಕೊಳ್ಳುವಂತ ಒಂದು ಪ್ರಯತ್ನ ಮಾಡೋದಕ್ಕಿಂತ ಪ್ರತಿಪಕ್ಷದಲ್ಲೇ ಕೂರೋದು ಒಳ್ಳೆಯದು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಯಾಕೆಂದ್ರೆ ಶಾಸಕರ ಒಂದು ಒತ್ತಡಕ್ಕೆ ಈಗ ಹಿರಿಯ ನಾಯಕರು ಕೂಡ ಬದ್ರಾಗಿದ್ದಾರೆ. ಆದ್ರೂ ಕೂಡ ಈಗ ಸ್ಪೀಕರ್ ಕಚೇರಿಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ, ಏನ್ ರಾಜೀನಾಮೆ ಕೊಟ್ಟಿದ್ದಾರೆ, ಆ ಶಾಸಕರ ನಮ್ಮ ಶಾಸಕರ ವಿರುದ್ಧವಾಗಿ ನೀವು ಪಕ್ಷಾಂತರ ನಿಷೇಧ ಉಲ್ಲಂಘನೆ ಕಾಯ್ದೆಯನ್ನ ತರಬೇಕು ಅನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನು ಕೂಡ ಕೊಟ್ಟಿದ್ದಾರೆ. ಈಗಷ್ಟೇ ಸ್ಪೀಕರ್ ಅವರು ಕೂಡ ಅದರ ಬಗ್ಗೆ ಒಂದು ಸಣ್ಣ ಸುಳಿವನ್ನ ಕೊಟ್ಟಿದ್ದಾರೆ, ಕೆಲವು ಶಾಸಕರ ವಿರುದ್ಧ ಪಕ್ಷಾಂತರ ನಿಷೇಧ ಕಾಯ್ದೆ ತರುವಂತ ಒಂದು ಸುಳಿವನ್ನು ಕೂಡ ಸ್ಪೀಕರ್ ಅವರು ಕೊಟ್ಟಿದ್ದಾರೆ ದಿವ್ಯಾ. ಸೊ ಹೀಗಾಗಿ ಇನ್ನೂ ಕೂಡ ಒಂದು ಕಡೆ ಗೊಂದಲ ಇದೆ. ಮತ್ತೊಂದು ಕಡೆ BJP ನಾಯಕರು ಕೂಡ ಈಗ ಸಂಜೆ ರಾಜ್ಯಪಾಲರನ್ನ ಭೇಟಿ ಮಾಡಿ ಸಮಯಾವಕಾಶವನ್ನ ಅಂದ್ರೆ ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಅವಕಾಶ ಕೋರಿ ಮನವಿಯನ್ನ ಸಲ್ಲಿಸುವಂತ ಒಂದು ನಿರ್ಧಾರಕ್ಕೂ ಕೂಡ ಬಂದಿದ್ದಾರೆ.
ಇನ್ನೊಂದು ಕಡೆ ಸರ್ಕಾರವನ್ನ ಉಳಿಸಿಕೊಳ್ಳುವಂತ ಒಂದು ಪ್ರಯತ್ನಕ್ಕೆ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನಾಯಕರು ಕೂಡ ಸಾಕಷ್ಟು ಕಸರತ್ತನ್ನ ಮುಂದುವರಿಸಿದ್ದಾರೆ. ಸೊ ಹೀಗಾಗಿ ಇನ್ನು ಯಾವ ಅಂತಿಮವಾಗಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳಲಾಗತ್ತೆ ಅಂದ್ರೆ ರಾಜ್ಯಪಾಲರು ಬಿಜೆಪಿಯವರಿಗೆ ಅವಕಾಶವನ್ನ ಕಲ್ಪಿಸ್ಕೊಡ್ತಾರಾ? 12ರಂದು ನಡೆಯುವಂತ ಒಂದು ಅಧಿವೇಶನದಲ್ಲಿ ಬಹುಮತ ಸಾಧ್ಯತೆಗೆ ಅವಕಾಶವನ್ನ ಮಾಡ್ಕೊಡ್ತಾರಾ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಜೊತೆಗೆ ಈಗ ಪಕ್ಷಾಂತರ ನಿಷೇಧ ಕಾಯ್ದೆಯಡಿ ದೂರನ್ನ ಸಲ್ಲಿಸಿದ್ರು ಕೂಡ ಇನ್ನೂ ಒಂದಿಬ್ಬರು ಶಾಸಕರು ರಾಜೀನಾಮೆ ನೀಡುವಂತ ಒಂದು ಪ್ರಯತ್ನವನ್ನು ಕೂಡ ಮುಂದುವರಿಸಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇದೆ. ಹೀಗಾಗಿ ಇನ್ನೂ ಕೂಡ ಸರ್ಕಾರಕ್ಕೆ ಸಂಕಷ್ಟ ತಪ್ಪಿದ್ದಲ್ಲ. ಮತ್ತೊಂದು ಕಡೆ ಸ್ಪೀಕರ್ ಅವರು ಕೂಡ ಶಾಸಕರ ಒಂದು ವಿಚಾರಣೆಗೆ ಕರೆದಿದ್ದಾರೆ. ಅಂದ್ರೆ ಕೆಲವು ಕೊಟ್ಟಿರುವಂತಹ ರಾಜೀನಾಮೆ ಪತ್ರಗಳು ನಿಯಮಬದ್ಧವಾಗಿಲ್ಲ ಅನ್ನುವಂತ ನಿಟ್ಟಿನಲ್ಲಿ 11, 12 ಮತ್ತೆ 15ರಂದು ಶಾಸಕರಿಗೆ ಒಂದು ಸೂಚನೆಯನ್ನು ಕೂಡ ಈಗಾಗಲೇ ಕಳಿಸಿದ್ದಾರೆ. ನೀವು ಖುದ್ದಾಗಿ ನನ್ನನ್ನ ಭೇಟಿಯಾಗಿ ನಿಮ್ಮ ಸಮಸ್ಯೆ ಏನು, ರಾಜೀನಾಮೆ ಕೊಟ್ಟ ಕಾರಣ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ವಿವರಣೆಯನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಒಂದು ಕಡೆ ಬಿಜೆಪಿ ನಾಯಕರು ಈಗ ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ರಾಜ್ಯಪಾಲರನ್ನ ಭೇಟಿಯಾಗಿ ಮನವಿಯನ್ನು ಕೂಡ ಈಗ ಸಲ್ಲಿಸೋದಕ್ಕೆ ಮುಂದಾಗಿದ್ದಾರೆ. ಇನ್ನೊಂದು ಕಡೆ ಸರ್ಕಾರವನ್ನ ಉಳಿಸ್ಕೊಳ್ಳೋದಕ್ಕೆ ಇನ್ನೂ ಕೂಡ ಅವಕಾಶಗಳು ಇದೆಯಾ ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನಾಯಕರು ಕೂಡ ಸಾಕಷ್ಟು ಪ್ರಯತ್ನವನ್ನ ಇನ್ನು ಮುಂದುವರಿಸಿದ್ದಾರೆ. ದಿವ್ಯಾ, ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು ಸಮಯ ಮಾಹಿತಿಗಾಗಿ. ಶಿವಕುಮಾರ್, ಓಕೆ. ಈಗಾಗಲೇ 8 ಶಾಸಕರು ಕ್ರಮಬದ್ಧವಾಗಿಲ್ಲ ಅಂತ ಈಗಾಗಲೇ ಏನು ರಮೇಶ್ ಕುಮಾರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. 8 ಶಾಸಕರು ರಾಜೀನಾಮೆ ಕೊಡುವಂತ ಚಾನ್ಸಸ್ ಹೆಚ್ಚಿದೆ. ಸಹಜವಾಗಿ ಯಾವ ಶಾಸಕರು ಈಗ ಅಸಮಾಧಾನಗೊಂಡಿರುವಂತಹ ಶಾಸಕರು ಮತ್ತೆ ವಾಪಸ್ ರಾಜೀನಾಮೆ ಹಿಂಪಡೆಯಲ್ಲ ಅಂದ್ರೆ ಸಹಜವಾಗಿ ಮೈತ್ರಿ ಸರ್ಕಾರಕ್ಕೆ ಒಂದು ರೀತಿ ಸಂಕಷ್ಟ ಎದುರಾಗಿದೆ ಅಂತಾನೆ ಹೇಳ್ಬೋದು ದೊಡ್ಡ ಮಟ್ಟಕ್ಕೆ.